ಈಗಾಗಲೇ ಸಜ್ಜಾಗಿ ನಿಂತಿದ್ದಾರೆ ನಮ್ಮ ವಿಜ್ಞಾನಿಗಳು ಎಷ್ಟರ ಮಟ್ಟಿಗೆ ನೋಡಿ ಸೋಮನಾಥ್ ಅವರನ್ನು ನಾವು ನೋಡ್ತಾ ಇದ್ದೀವಿ ನೆನ್ನೆ ತಾನೇ ಅವರು ಪೂಜೆ ಪುರಸ್ಕಾರಗಳನ್ನು ಕೂಡ ಸಲ್ಲಿಸಿ ಬಂದಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಅಮ್ಮನವರಿಗೆ ಪೂಜೆ ಮಾಡಿ ಇದು ಯಶಸ್ಸು ಕಾಣಲಿ ಅಂತ ಪ್ರಾರ್ಥನೆ ಕೂಡ ಸಲ್ಲಿಸಿ ಬಂದಿದ್ದಾರೆ ಈಗಾಗಲೇ ಸರ್ವ ರೀತಿಯಲ್ಲೂ ಕೂಡ ಉಡ್ಡಯನ ಕೇಂದ್ರ ಸಜ್ಜಾಗಿ ನಿಂತಿದೆ ಒಟ್ಟು 7 ವೈಜ್ಞಾನಿಕ ಉಪಕರಣಗಳು ಇದರಲ್ಲಿರುತ್ತವೆ ಆ 7 ವೈಜ್ಞಾನಿಕ ಉಪಕರಣಗಳು ತಮ್ಮ ತಮ್ಮ ಕೆಲಸಗಳನ್ನು ನಾವು ಶುರು ಮಾಡ್ತವೆ ನಾವು ಹೇಳ್ತಾ ಇದೀವಿ ಏನು ಅಂತಂದ್ರೆ ಸೂರ್ಯನ ಚಿತ್ರ ಸೂರ್ಯನ ರಥವನ್ನು ನಾವು ಮಾಡುವಂತ ಸಂದರ್ಭದಲ್ಲಿ 7 ಕುದುರೆಗಳನ್ನು ಹಾಕಿರ್ತೀವಿ ನಾವು ವರ್ಷ ನಂಗೆ ಅನ್ಸುತ್ತೆ ಸೊ ಅವುಗಳ ಅಧ್ಯಯನಕ್ಕೆ ಅಂತನೇ 7 ಪೇಲೋಡ್ಗಳನ್ನು ಹಾಕಿ ಕಳಿಸ್ತಿರುವಂಥದ್ದು ಅಂತ ಯಾವ್ಯಾವ ಏನೇನು ಯಾವ್ಯಾವ ಪೇಲೋಡ್ಗಳು ಏನೇನು ಕೆಲಸ ಮಾಡ್ತವೆ ಅದರ ವಿವರಗಳನ್ನು ಕೂಡ ನಾವು ನಿಮಗೆ ಕೊಡ್ತೀವಿ ಜೊತೆಗೆ ಅಂತಾರೆ ಈ ಲೆಗ್ರಾಂಜಿಯನ್ ಪಾಯಿಂಟ್ಸ್ಗಳ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ ಮುಂದುವರಿಸಿ ಈ ಒಂದು 5 ಲೆಗ್ರಾಂಜಿಯನ್ ಪಾಯಿಂಟ್ಗಳಲ್ಲಿ ಆ 3 ಸಮಾನಾಂತರ ರೇಖೆಯಲ್ಲಿರುತ್ತೆ ಭೂಮಿ ಮತ್ತು ಸೂರ್ಯನ ಸಮಾನಾಂತರ ರೇಖೆ ಹೇಳಿದಾಗ ಸೊ ಆ 3 ಇನ್ನು 2 ಲೆಗ್ರಾಂಜಿಯನ್ ಪಾಯಿಂಟ್ಗಳು ಭೂಮಿಗೆ ಲಂಬವಾಗಿರುತ್ತೆ ಸೊ ಈ ಒಂದು ಲೆಗ್ರಾಂಜಿಯನ್ ಪಾಯಿಂಟ್ಗಳಲ್ಲಿ ಯಾವ ರೀತಿ ಅಂದರೆ ಈ ಗುರುತ್ವಾಕರ್ಷಣ ಶಕ್ತಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಮತ್ತು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಯು 2 ಒಂದೇ ಸಮನಾಗಿರುತ್ತೆ ಈಗ ಸೊ ಅಲ್ಲಿ ಯಾವುದೇ ಒಂದು ನಾವು ವಸ್ತುಗಳನ್ನು ಇಟ್ಟಾಗ ಸೊ ಅದು ಭೂಮಿಯ ಗುರುತ್ವಾಕರ್ಷಣೆಯೂ ಅಷ್ಟೇ ಮತ್ತು ಸೂರ್ಯನ ಗುರುತ್ವಾಕರ್ಷಣೆ ಸಮಾನಾಂತರವಾಗಿ ಅನುಭವಿಸುತ್ತೆ ಸೊ ಅಲ್ಲಿ ಯಾವುದೇ ಒಂದು ವಸ್ತುಗಳನ್ನು ಇಟ್ಟಾಗ ಸೊ ಅಲ್ಲಿ ನಾವು ಅದನ್ನು ಸ್ಟೇಬಲ್ ಆಗಿ ಮತ್ತು ಕಡಿಮೆ ಫ್ಯೂಲ್ ಯೂಸ್ ಮಾಡಿ ಅದನ್ನು ನಾವು ಮೂವ್ಮೆಂಟ್ ಮಾಡ್ಬೋದು ಆ ಒಂದು ಸ್ಯಾಟಲೈಟ್ಗಳನ್ನು ಸಹ ಸೊ ಅದಕ್ಕೋಸ್ಕರ ಈ ಲ್ಯಾಗ್ರಾಂಜಿಯನ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ L1ನಲ್ಲಿ ಯಾಕೆ ಅಂತಂದರೆ ಆ L1 ಲ್ಯಾಗ್ರಾಂಜಿಯನ್ ಪಾಯಿಂಟಿಂದ ನಾವು ಸೂರ್ಯನನ್ನು ನಿರಂತರವಾಗಿ ನಾವು ವೀಕ್ಷಣೆ ಮಾಡ್ಬೋದು ಅದು ನಾವು ಯಾವುದೇ ಅಡಚಣೆಗಳಿಲ್ಲದೆ ಸೊ ಅದು ಒಂದು ತುಂಬ ಉಪಯೋಗ ಈ L1 ಲ್ಯಾಗ್ರಾಂಜಿಯನ್ ಪಾಯಿಂಟ್ ಅಲ್ಲಿ ಅದೇ ರೀತಿ ನಾವು ಬೇರೆ ಆಕಾಶಕಾಯಿಗಳು ಅಥವಾ ಬೇರೆ ನಕ್ಷತ್ರಗಳನ್ನ ನಾವು ಅಧ್ಯಯನ ಮಾಡ್ಬೇಕಂತಂದ್ರೆ ಅವಾಗ ನಮಗೆ ಉಪಯೋಗಕ್ಕೆ ಬರೋದು L2 ಲ್ಯಾಗ್ರಾಂಜಿಯನ್ ಪಾಯಿಂಟ್ ಸೊ ಇವಾಗ ಜೇಮ್ಸ್ ವೆಬ್ ಟೆಲಿಸ್ಕೋಪ್ಸ್ ಅಂತ ನಾವೇನು ಕೇಳ್ಪಡ್ತಾ ಇದೀವಿ ಅದು L2 ಲ್ಯಾಗ್ರಾಂಜಿಯನ್ ಪಾಯಿಂಟ್ L2 ಅಲ್ಲಿದೆ ಬಟ್ ಈ L1 ಲ್ಯಾಗ್ರಾಂಜಿಯನ್ ಪಾಯಿಂಟ್ ಇದು ನಮ್ಮ ಸೂರ್ಯ ಅಧ್ಯಯನಕ್ಕೆ ತುಂಬಾ ಪ್ರಶಸ್ತವಾದಂತಹ ಸ್ಥಳ ಅಂತ ಹೇಳ್ಬೋದು ಇನ್ನೊಂದು ಅದಕ್ಕೆ ಸೇರ್ಸ್ ಹೇಳ್ತೀನಿ ಆ L1 ವೈಶಿಷ್ಟ್ಯ ಏನಂದ್ರೆ ಅಲ್ಲಿ ಏನೇ ಹಾಕ್ತಿವೋ ಅದು ಭೂಮಿ ಜೊತೆನೆ ಸೂರ್ಯನ ಸುತ್ತುತ್ತೆ ಅದೇ ವೇಗದಲ್ಲಿ ಸೊ ಅದಕ್ಕೆ ಅದು ನಿರಂತರವಾಗಿ ಸೂರ್ಯನ ನೋಡಕ್ ಸಾಧ್ಯ ಆದ್ರೆ ನಿರಂತರವಾಗಿ ಭೂಮಿಗೆ ಲಿಂಕ್ ಇರುತ್ತೆ ಸ್ಯಾಟಲೈಟ್ ಕನೆಕ್ಷನ್ ಇರುತ್ತಲ್ಲ ರೇಡಿಯೋ ಲಿಂಕ್ ಇರುತ್ತೆ ಅವಾಗ ನಾವು ಪಿಕ್ಚರ್ಸ್ ಏನೇನು ಬರುತ್ತೋ ಅದನ್ನ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಹಾಗಾಗಿ ಅದು ಸಮವೇಗವಾಗಿ ಹೋಗೋದ್ರಿಂದ ಆ ಸ್ಥಳ ತುಂಬಾ ಅನುಕೂಲ ಆಗುತ್ತೆ ಏನೇ ಅಬ್ಸರ್ವೇಟರಿ ಇಡಕ್ಕೆ ಸೂರ್ಯನ ನೋಡಕ್ಕೆಲ್ಲ L1 ಇವ್ರು ಹೇಳ್ದಂಗೆ ಆಮೇಲೆ ಆಕಾಶನ ನೋಡಕ್ಕೆಲ್ಲ L2 ನಲ್ಲಿ ಹಾಕ್ತಾರೆ ಓಕೆ ಜೊತೆಗೆ ಅಂತಂದ್ರೆ ಅಲ್ಲಿ ಗ್ರಹಣಗಳು ಅದು ಯಾವುದು ಕೂಡ ಅಲ್ಲಾಗಲ್ಲ ಜೊತೆಗೆ ಏನಂದ್ರೆ ಯಾವುದು ಕೂಡ ಅಡ್ಡ ಬರಲ್ಲ ಸೊ ಅಂತ ಒಂದು ಅದ್ಭುತವಾದ ಪಾಯಿಂಟ್ಗಳು ಅನ್ನುವಂಥದ್ದು ಏನಂತೀರಿ ಪರಳಿ ಸರ್ ನೋಡಿ ಉಪಕರಣಗಳು ಅವರು ಕೇಳಿದ್ರಿ ಈಗ ಸೌರ ಜ್ವಾಲೆ ಅಂತ ಹೇಳ್ತಾರೆ ಸೌರ ಜ್ವಾಲೆಗಳು ಅದು ಏನು ಮಾಡುತ್ತೆ ಅಂದರೆ ಬೇಕಾದಷ್ಟು ಬೇರೆ ಬೇರೆ ತರಹದ ವಿಕಿರಣಗಳನ್ನ ಕಳಿಸ್ತೇವೆ ಭೂಮಿ ಕಡೆ ಒಂದೇ ಅಲ್ಲ ಒಟ್ಟಲ್ಲಿ ಸೂರ್ಯ ಕಳಿಸ್ತಾನೆ ಅವುಗಳ ಅಧ್ಯಯನಕ್ಕೆ ಇರೋದು ಈ ಉಪಕರಣಗಳು ಒಂದು ಅತಿನೇರಳೆ ಅಂದರೆ ಅಲ್ಟ್ರಾ ವೈಲೆಟ್ ಅಂತ ಹೇಳ್ತೀವಲ್ಲ ಒಂದು ಇನ್ನೊಂದು ಎಕ್ಸ್ರೇ ಕ್ಷಕಿರಣಗಳು 3 ಬೆಳಕು ಸೊ ಅವುಗಳನ್ನ ಅಧ್ಯಯನ ಮಾಡೋದಕ್ಕೆ ಅದು ಮುಖ್ಯವಾಗಿ ಆ ಉಪಕರಣಗಳಿರೋದು ನೇರ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ವಿ ಸಂಬಂಧಪಟ್ಟ ವಿಜ್ಞಾನಿಗಳು ನೋಡಿ ಇಂತಹ ಸಂದರ್ಭದಲ್ಲಿ ಹೆಂಗೆ ವಿಜ್ಞಾನಿಗಳು ಒಂದಾಗ್ತಾರೆ ಅನ್ನಲಿಕ್ಕೆ ಅಂದರೆ ಈ ನಿವೃತ್ತ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಕಿರಣ್ ಕುಮಾರ್ ಅವ್ರನ್ನು ಕೂಡ ನಾವು ನೋಡ್ತಾ ಇದ್ವಿ ಎಲ್ಲರೂ ಕೂಡ ಎಲ್ಲ ಈ ಚರ್ಚೆ ಶುರುವಾಗಿದೆ ಇನ್ನು ಹೊರಗಡೆಗೆ ಇಂಥ ಕುತೂಹಲದ ಕಣ್ಣುಗಳು ಜಾಸ್ತಿ ಆಗಿವೆ ವಿಜ್ಞಾನದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಬಹುಶಃ ವಿಜ್ಞಾನದ ಮೇಷ್ಟ್ರಾಗಿ ತಾವು ಒಪ್ತೀರಿ ಯಾಕಂದರೆ ಇಂಥದ್ದಾಗಬೇಕು ಅಂತ ಹೇಳಿ ಅಂತ ಯಾಕಂದರೆ ವೈಜ್ಞಾನಿಕವಾಗಿ ನಮ್ಮ ದೃಷ್ಟಿಕೋನ ಎಷ್ಟು ವಿಶಾಲವಾಗ್ತಾ ಹೋಗುತ್ತಲ್ಲ ಅಷ್ಟು ಭಾರತ ವೈಜ್ಞಾನಿಕ ರಂಗದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅಷ್ಟೊಂದು ದಾಪುಗಾಲನ್ನು ನೀಡಲಿಕ್ಕೆ ಸಾಧ್ಯ ಮೈಲ್ ಸ್ಟೋನ್ಸ್ ಕ್ರಿಯೇಟ್ ಆಗೋದು ಆವಾಗ ಸರ್ ಅದರಲ್ಲೂ ಆಕಾಶದಲ್ಲಿ ಸಾಮಾನ್ಯ ಸಂಗತಿ ಎಲ್ಲ ಇದು ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು ಇಲ್ಲಿ ಒಂದು ಸಂಗತಿನ ನಾನು ಹೇಳಲೇಬೇಕು ಅದು ಭಾಳ ಕಾಡ್ತಿರುವಂಥ ಸಂಗತಿ ಹೋಸರನ್ನು ಕೂಡ ನಾನು ಹೇಳಿದ್ದೆ ನಾವೆಲ್ಲ ವಿಜ್ಞಾನಿಗಳು ಅಂದ ತಕ್ಷಣನೇ ನಮ್ಮ ಹಿಂದೆಲ್ಲ ನಮ್ಮ ಬಗ್ಗೆ ಕಾರ್ಟೂನ್ಗಳು ಬರೀತಾ ಇದ್ರು ಹೆಂಗೆ ಅಂತಂದರೆ ಒಳಗಡೆ ವಿಜ್ಞಾನಿಗಳೆಲ್ಲ ಕೋಟ್ ಕಿಟ್ಟೆಲ್ಲ ಹಾಕ್ಕೊಂಡು ಕೂತ್ಕೊಂಡೆಲ್ಲ ಏನು ಚರ್ಚೆ ಮಾಡ್ತಿರೋದು ಯಾರೋ ಒಬ್ಬ ಎಮ್ಮೆ ಸಮೇತ ಅಥವಾ ದನದ ಸಮೇತ ಬಂದು ಬಾಗಿಲು ಬಿಡಿಯೋದು ಬರ್ರಪ್ಪ ನಮ್ಮದೊಂದು ಉಪಗ್ರಹ ಆರಿಸ್ಕೊಡ್ರಿ ಅಂತ ಹೇಳಿ ಅಂತ ನೋಡಿ ನಮ್ಮ ವಿಜ್ಞಾನಿಗಳನ್ನ ನೋಡ್ತಾ ಇದ್ದೀವಿ ನಾವು ಯಾರೂ ಕೂಡ ಸೂಟು ಬೂಟು ತೊಡ್ಕೊಂಡು ಭಾಳ ಹೆಂಗೆ ಗೊತ್ತಾ ನಾವು ಸೋಕಾಳು ವಿಜ್ಞಾನಿಗಳು ಆ ಥರದ್ದು ಇಲ್ಲವೇ ಅಲ್ಲ ನಂಬರ್ 1 ನಂಬರ್ 2 ಆ ವಿಜ್ಞಾನಿಗಳು ನಮ್ಮ ಹೆಣ್ಣುಮಕ್ಕಳನ್ನ ತೋರಿಸ್ತಾ ಇದೀವಿ. ಈಗ ತಾನೇ ಏನು ಅಂತಂದ್ರೆ ರಾಯರ ಆರಾಧನೆ ಅದಕ್ಕೆ ಅದಕ್ಕೆ ಸ್ನಾನ ಮಾಡಿಕೊಂಡು ರಾಯರ ದರ್ಶನ ಮಾಡಿಕೊಂಡು ಸೀದಾ ಬಂದು ಇಲ್ಲಿ ಒಳಗಡೆ ಕೂತ್ಕೊಂಡಿರಂಗಿದೆ. ಅಂದರೆ ನಾನು ಹೇಳ್ತಿರುವಂಥದ್ದು ಏನು ಅಂದರೆ ಇಲ್ಲಿ ನಾವು ಈ ವಸ್ತ್ರ ನಾವಿರುವಂಥ ರೀತಿ ಇದಕ್ಕೆ ಅದಕ್ಕೆಲ್ಲ ಪ್ರಾಧಾನ್ಯತೆ, ನಾವೇನು ಮಾಡ್ತೀವಿ ಅನ್ನುವಂಥದ್ದು ಇದೆಯಲ್ಲ ಅದು. ಅದಕ್ಕೇನು ಅಂತಂದರೆ ನಮ್ಮದು ಮಾತುಗಳಲ್ಲ, ನಮ್ಮದು ಸಾಧನೆಯಲ್ಲಿ ಅಂತ ಕೃತಿಗಳಲ್ಲಿ ನಾವು ತೋರಿಸ್ಬೇಕು ಅನ್ನುವಂಥವ್ರು. ಅದರಲ್ಲಿ ಸೀದಾ ಸಾದಾ ಅಂತೀವಲ್ಲ ಸರ್, ಸೀದಾ ಸಾದಾ ಭಾರತದ ಆ ಪರಂಪರೆ ಅಂಥದ್ದು, ಅದು ತೋರ್ಪಡಿಕೆ ಪರಂಪರೆ ಅಲ್ಲ. ನೋಡಿ ನಮ್ಮ ವಿಜ್ಞಾನಿಗಳು ಕೂತ್ಕೊಂಡಿದ್ದಾರೆ. ಬಹುಶಃ ಏನು ಅಂದರೆ ವಿದೇಶದಲ್ಲಿ ಯಾರಾದರೂ ಈ ದೊಡ್ಡ ದೊಡ್ಡ ಈ ನಾಸಾ ಗೀಸಾದವರು ಅಂದರೆ ಇವಾಗ ನಮ್ಮ ನೋಡೋಂಥ ದೃಷ್ಟಿಕೋನ ಬದಲಾಗಿದೆ. ಮೊದಲು ಯಾಕೆ ನಮ್ಮ ನೋಡಿ ನಗ್ತಾ ಇದ್ರು ಅಂದರೆ ಹಿಂಗೆ ಹಿಂಗೆ ಇವ್ರು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆ. ಅವ್ರಿಗೆ ಗೊತ್ತಿಲ್ಲ ಎಂಥ ಒಂದು ಅದಮ್ಯವಾದಂಥ ಶಕ್ತಿ ಇದೆ ನಮ್ಮಲ್ಲಿ ಅಂತ. ಈ ಸೂರ್ಯನ ಒಡಲಲ್ಲಿ ಎಂಥ ಶಕ್ತಿ ಇದೆಯಲ್ಲ ಅಂಥ ಕುದಿತ ನಮ್ಮ ವಿಜ್ಞಾನಿಗಳ ಮನಸ್ಸಲ್ಲೂ ಕೂಡ ಇತ್ತು. ಯಾಕಂದರೆ ಒಂದು ಇವತ್ತಲ್ಲ ನಾಳೆ ನಾವೇನಾದರೂ ಮಾಡಬೇಕು, ಸಾಧಿಸಿ ತೋರಿಸ್ಬೇಕು ಅನ್ನೋವಂಥ ಒಂದು ಮನೋಭಾವನೆ ಇದೆಯಲ್ಲ, ಆ ಮನೋಭಾವನೆ ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಲ್ವಾ ಸರ್? ಮುಂದುವರಿಸಿ ತಾವು ಹೇಳ್ತಾ ಇದ್ರಿ. ಹೌದು ಸರ್, ನಮ್ಮ ಭಾರತೀಯ ಪರಂಪರೆ ಇರೋದೇ ಅದೇ ರೀತಿ. ನಾವು ಎಷ್ಟು ಸರಳವಾಗಿರ್ತೀವೋ ನಮ್ಮ ಕಾರ್ಯಗಳು ಅಷ್ಟು ಎತ್ತರಕ್ಕಿದೆ. ನಮ್ಮ ಹಿಂದಿನಿಂದನೂ ನಾವು ಅದನ್ನು ನೋಡ್ಕೋತಾ ಬಂದಾಗ ನಾವು ಭಾರತೀಯರು ಯಾವತ್ತೂ ನಾವು ಸರಳತೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರೋದು. ಅದೇ ರೀತಿ ನಮ್ಮ ಕಾರ್ಯದಲ್ಲಿ ನಾವು ನಮ್ಮ 100% ಹಾಕ್ತೀವಿ. ಸೊ 150 ಟ್ರೈ ಮಾಡಿರ್ತೀವಿ, ನಿಜ. ಸೊ ನಾವು ನಮ್ಮ 100% ನಮ್ಮ ಕಾರ್ಯಕ್ಕೆ ಹಾಕಿ ನಾವು ತೋರ್ಪಡಿಕೆಗೆ ನಾವು ಏನು ಮಾಡೋದಲ್ಲ. ನಾವು ಏನೇ ಮಾಡೋದಿದ್ರು ನಮ್ಮ ಕಾರ್ಯಕ್ಕೆ ಮಾಡ್ತೀವಿ. ನಾವು ಈಗ ಬಸವಣ್ಣನವ್ರು ಹೇಳಿದ್ರೆ ಕಾಯಕ್ಕೆ ಬೇ ಕೈಲಾಸ ಅಂತಂದ ಅನ್ನೋ ಹಾಗೆ. ಸೊ ನಮ್ಮ ಕಾರ್ಯದಲ್ಲಿ ನಾವು ತುಂಬಾ ಪಕ್ಕವಾಗಿದ್ರೆ ಇದು ಪಕ್ಕ ಕಾಯಕದ ಕೈಲಾಸ. ಯಾಕಂದ್ರೆ ಇಲ್ಲಿ ಕೈಗೆ ಲಾಸು ಕೂಡ ಇಲ್ಲ. ಯಾಕಂದ್ರೆ ಬಳಸುವಂತದ್ದು ಇದೆಯಲ್ಲ, ಬಳಸುವಂತದ್ದು ನಿಲ್ಲುಕುವಷ್ಟ ಕಾಸಾಗಿರೋದ್ರಿಂದ ಕೈ ಲಾಸು ಕೂಡ ಇಲ್ಲ ಇಲ್ಲಿ. ತಾವು ಮಾತಾಡ್ತೀರಿ ಆಗ್ಲೇ ಇದು ಇಲ್ಲ. ನಮ್ಮ ದೇಶದಲ್ಲಿ ಸ್ವಲ್ಪ ವಿನಯ ಅನ್ನೋದಕ್ಕೆ ಪ್ರಾಮುಖ್ಯತೆ ಇದೆ. ಅದೇ ಅಮೇರಿಕಾನಲ್ಲಿ ನೋಡಿ ಎಲ್ಲ ಒಂಥರ ಏನೇ ಚಿಕ್ಕದಾಗಿ ಮಾಡಿದ್ರು ಅದನ್ನ ದೊಡ್ಡದಾಗಿ ತೋರಿಸ್ಕೊಳ್ಬೇಕು. ನಾವಲ್ಲಿ ನಮ್ಮಲ್ಲಿ ಇದು ಇಲ್ಲ, ಹ್ಯಾಬಿಟ್ ಇಲ್ಲ. ಅದಕ್ಕೆ ಬೇರೆಯವ್ರು ನೋಡಿದ್ರೆ ಏನೋ ಇವರು ವೇಸ್ಟ್ ಅಂತ ಅನ್ಕೊಂಡಿರ್ತಾರೆ. ಅದು ನಿಜ ಅಲ್ಲ. ಸರಳತೆ ವಿನಯತೆ ನಮ್ಮಲ್ಲಿ ಜಾಸ್ತಿ ಅಷ್ಟೇ. ಅಂದ್ರೆ ನಮ್ಮನ್ನ ಯಾರು ಕಸದ ರೀತಿಯಲ್ಲಿ ನೋಡಿರ್ತಾರಲ್ಲ ಅವ್ರ ಎದುರುಗಡೆ ನಾವು ರಸವಾಗಿ ನಿಂತಾಗಲೇ ಗೊತ್ತಾಗೋದು, ಓಹೋ ಇವ್ರದ್ದು ಹಿಂಗಿದೆ ಕತೆ ಅಂತ ಹೇಳಿ ಅಂತ. ಸೊ ನಂಬರ್ 1. ನಂಬರ್ 2 ಸಂಗತಿ ಅಂದ್ರೆ ನಾವು ಹೇಳ್ತಾ ಇದ್ವಿ ತುಂಬಾ ಸರಳತೆ, ಸಜ್ಜನಿಕೆ, ವಿದ್ಯಾ ದದಾತಿ ವಿನಿಯಂ. ಅಂದ್ರೆ ನಾವೇನೇ ಗಳಿಸಿದ್ರು ಕೂಡ ವಿದ್ಯೆ ಗಳಿಸಿದ್ರು ಕೂಡ ನಮ್ಮಲ್ಲಿ ನೋಡಿ ವಿನಯತೆ ಇದೆ ನಾವು ಅಂತ, ನಾವು ತಗ್ಗಿ ಬಗ್ಗೆ ನಡೆಯುವಂಥವ್ರು. ನಂಬರ್ 1. ನಂಬರ್ 2 ಏನು ಅಂತಂದ್ರೆ ಇಲ್ಲಿನ ಎಲ್ಲ ಉಪಕರಣಗಳು ಕೂಡ ಪಕ್ಕಾ ಮೇಡ್ ಇನ್ ಇಂಡಿಯಾ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವೇನು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀವಲ್ಲ, ಸೊ ಅದರ ಅಡಿನಲ್ಲೇ ಇದೆಲ್ಲವೂ ಕೂಡ ಆಗಿರುವಂಥದ್ದು, ಎಲ್ಲವೂ ಕೂಡ ಭಾರತದಲ್ಲೇ ತಯಾರಾಗಿರುವಂಥದ್ದು. ನಂಬರ್ 2. ನಂಬರ್ 3, ನೀವು ನಾಸಾಕ್ಕೆ ಹೋದಂಥ ಸಂದರ್ಭದಲ್ಲಿ ಭಾರತೀಯ ವಿಜ್ಞಾನಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ದೊಡ್ಡ 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 ಪರ್ಸೆಂಟೇಜ್ ಭಾರತೀಯ ವಿಜ್ಞಾನಿಗಳದ್ದೇ ಇದೆ. ಆದರೆ ಇಲ್ಲಿ ಎಷ್ಟು ಜನ ವಿದೇಶಿ ವಿಜ್ಞಾನಿಗಳಿದ್ದಾರೆ ಅಂತ ಹುಡುಕಬೇಕು. ಸೊ ಇಲ್ಲಿಲ್ಲ. ಏನು ಅಂದರೆ ಪಕ್ಕಾ ದೇಶೀಯ ವಿಜ್ಞಾನಿಗಳು ಬೇರೆ ಬೇರೆ ಸಹಯೋಗ ಖಂಡಿತವಾಗಲೂ ಇರುತ್ತೆ, ಪ್ರಶ್ನೆ ಬೇರೆ. ಆದರೆ ಎಲ್ಲ ಕೂಡ ಇಲ್ಲಿರುವಂಥವ್ರು ಏನು ಅಂದರೆ ಅಮೆರಿಕದ ವಿಜ್ಞಾನಿಗಳನ್ನು ಇಲ್ಲಿ ನೀವು ಹುಡುಕಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅಂತ. ಅಂದರೆ ಪಕ್ಕಾ ಭಾರತೀಯತೆ, ಪಕ್ಕಾ ಏನು ಅಂತಾರೆ ಎಲ್ಲ ಭಾರತದಲ್ಲೇ ತಯಾರಾಗಿರುವಂಥ ಉಪಕರಣಗಳು. ಸರ್ ಲಾಸ್ಟ್ ಹೇಳಿದ್ದು ಭಾಳ ಇಂಪಾರ್ಟೆಂಟು. ಯಾಕಂದರೆ ನಾನು ಒಂದು ವಿಷಯ ಇದು ಮಾಡಲಿಕ್ಕೆ ಏನಂದರೆ ಇಲ್ಲಿ ಕೆಲಸ ಮಾಡೋರು ಬಹಳ ಜನ ಇಸ್ರೋ ಆಗಲಿ ಭಾರತೀಯ ಸಂಸ್ಥೆಗಳಲ್ಲಿ ಅವರು ಸಾಧಾರಣ ಎಂಜಿನಿಯರಿಂಗ್ ಕಾಲೇಜುಗಳಿಂದ ಬಂದಿರ್ತಾರೆ. ಅದು ವೆರಸ್ ಅಲ್ಲಿಗೆ ಇದು ಮಾಡೋರು IIT ಅವುಗಳಿಂದ ಮಾಡಿಕೊಂಡು ಹೊರಗೆ ಹೋಗಿರ್ತಾರೆ. ಇದು ಬಹಳ ಮುಖ್ಯ. ಯಾಕಂದರೆ ನಮ್ಮ ಸಾಧಾರಣ ಎಂಜಿನಿಯರಿಂಗ್ ಕಾಲೇಜ್ ಚೆನ್ನಾಗಿಲ್ಲ ಹಾಗೆ ಅಂತ ಹೇಳ್ತಾ ಇರ್ತೀವಿ. ಬಟ್ ಅಲ್ಲಿಯೂ ಒಳ್ಳೆ ಎಷ್ಟೋದಲ್ಲಿ ಕೆಲವರಲ್ಲಿ ಸಿಗೋದಿಲ್ಲ, ಎಷ್ಟು ಒಳ್ಳೆ ಅವ್ರಿಗೆ ಟ್ರೈನಿಂಗ್ ಸಿಗ್ತದೆ. ಸೊ ಅದು ಬಹಳ ಮುಖ್ಯ. ಎಸ್ ಸರ್, ವೆರಿ ಇಂಪಾರ್ಟೆಂಟ್. ಜೊತೆಗೆ ಹಾರ್ಡ್ ವರ್ಕ್ ಪರ್ಯಾಯ ಇಲ್ಲ. ನಾವು ತೋರಿಸ್ತಾ ಇದೀವಿ ನೇರ ದೃಶ್ಯಗಳನ್ನು. These 3 separates and the last in the 4th stage of the rocket together with the Aditya-L1 spacecraft coasts for a long time thereafter till 1396 seconds into flight. The tracking stations at Shar, Port Blair, Brunei and back will be acquiring the real-time performance data of the flight. But thereafter there is no visibility period of around 1600 seconds or 27 minutes. The 4th stage burns twice. First time for a duration of 30 seconds and second time for a duration of 472 seconds. The first burn takes place in no visibility zone, and the second burn is tracked by a shipborne terminal placed in Pacific Ocean. About 200 seconds after the completion of second burn of PS4, the injection conditions for the separation of Aditya-L1 are expected to be achieved. An altitude of 648.7 kilometers and a relative velocity of 8.9 kilometers per second, which translates into an orbit of 235 by 19,500 kilometers. The injection event of Aditya-L1 will be confirmed by tracking station at Kourou. From the initial placement in low Earth orbit, Aditya-L1 will undergo a series of earthbound orbit raising, and eventually it will exit Earth's sphere of influence to reach Lagrange's point L1 in a journey spanning over 4 months. There it will be placed in a halo orbit around L1. This is how India's first observatory-class space-based solar mission will take shape. Vehicle is in internal battery power. अब हम उड़ान से 6 मिनट की दूरी पर हैं। ALS जारी है, सभी जांच सुचारू रूप से जारी हैं। इस दौरान यहाँ उपस्थित आप देखिए, यहाँ एक्सटर्नल पावर सप्लाई सर विड्रॉन व्यूअर्स गैलरी पे, लॉन्च व्यू गैलरी पे उपस्थित जन आक्रोश, इनका रोमांच देखते ही बनता है। इतनी मौसम यहाँ लगभग 37 डिग्री का टेम्परेचर है, वायुगति 0.8 मीटर पर सेकेंड। इन सब के बावजूद यहाँ उपस्थित हुए हैं इस रोमांच को देखने के लिए। एयर ट्रैफिक कंट्रोलर और मौसम विभाग की अनुमति भी प्राप्त की जा चुकी है। विभिन्न ऊंचाई पर वायुगति माप ली गई है और इसे ऑनबोर्ड कंप्यूटर पर लोड कर दिया गया है। The Satish Dhawan Space Centre has its own meteorology department, which keeps a very close watch on the weather at the launch base. Weather today is going to be dry and hot. The skies will remain clear. Ground winds will be benign, and upper winds also are benign for the flight of PSLV C57 Aditya-L1 mission. और हेल्ता इधर 37 डिग्री सेंटीग्रेड ಇದೆ, ಅಂದ್ರೆ ಒಂದು ಲೆಕ್ಕದಲ್ಲಿ ತುಂಬಾ ಬಿಸಿ ಇದೆ. ಜೊತೆಗೆ ಅಂದ್ರೆ ವಾತಾವರಣ ಅಂದ್ರೆ ಇದಕ್ಕೆ ಬೇಕಾದಂತ ವಾತಾವರಣವೇ ಇದೆ. ಮೋಡಗಳು ತುಂಬಾ ಕ್ಲಿಯರ್ ಇವೆ, ಹೀಗಾಗಿ ಕೆಲವರು ಈ ಕೊಡೆಗಳನ್ನು ಹಿಡ್ಕೊಂಡು ಕೂತ್ಕೊಂಡಿರೋದನ್ನು ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ಆ ಬಿಸಿಲನ್ನ ತಡ್ಕೊಳಕ ಆಗ್ತಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ನಾವು 37 ಡಿಗ್ರಿನೇ ತಡ್ಕೊಳಕ ಆಗ್ತಿಲ್ಲ ನಮಗೆ. ಇನ್ನು ಇದು ಹೋಗುತ್ತಲ್ಲ ಮೇಲ್ಗಡೆಗೆ, ಈ ಯಂತ್ರ ಹೆಂಗ್ ತಡ್ಕೋಬೇಕು ಹತ್ತತ್ರ ಹೋಗಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದರ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದೀವಿ. सामान्यतः PSLV के मिशन लगभग 2000 सेकेंड में प्राप्त कर लिए जाते हैं, लेकिन यह मिशन कुछ अलग है. इस मिशन में PSLV के चतुर्थ चरण यानी PS4 को 2 बार में प्रज्वलित कर यह उद्दिष्ट कक्षा प्राप्त की जाएगी. इसका मतलब PS4 को प्रथम पोस्टिंग फेज के बाद प्रज्वलित किया जाएगा, फिर 30 सेकेंड प्रज्वलित रहकर यह बंद हो जाएगा. फिर करीब 1600 सेकेंड की कोस्टिंग फेज जारी रहेगी. तत्पश्चात फिर से PS4 को प्रज्वलित कर 472 सेकेंड तक प्रणोद उत्पन्न किया जाएगा और फिर शांत हो जाएगा. Aditya-L1 के कक्षा की स्थिति प्राप्त होते ही उसे निर्दिष्ट कक्षा में अंतक्षेपित किया जाएगा. इस तरह पूरे मिशन में लगभग 3800 सेकेंड का समय लगेगा. T-3 minutes and counting.